ಬೀದರ್ ನಗರದಲ್ಲಿ ಇಂದು ಸ್ಟೂಡೆಂಟ್ ಇಸ್ಲಾಮಿಕ್ ಇಂಡಿಯನ್ ಆರ್ಗನೈಸೇಷನ್ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಅಭಿಯಾನ ಜಾಥಾವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೂಲ ಎಂದೇ ಹೆಸರುವಾಸಿಯಾದ ಬೀದರ್ ನಗರದಿಂದ ಇಂದು ಚಾಲನೆಯನ್ನು ನೀಡಲಾಯಿತು. ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಮಾತನಾಡಿ, ಈ ಜಾಥಾ ಇಲ್ಲಿಂದ ಪ್ರಾರಂಭವಾಗಿ ಬಸವಣ್ಣನವರ ಕರ್ಮಭೂಮಿಯಾದ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿಂದ ಅಂದರೆ ಇದೇ ತಿಂಗಳ ದಿನಾಂಕ 19ರಂದು ರಾಯಚೂರಿಗೆ ತಲುಪಲಿದೆ. ಜೊತೆಗೆ ಮಂಗಳೂರಿನಿಂದ ಇನ್ನೊಂದು ಜಾಥಾವು ಆರಂಭಗೊಂಡು ಇದೇ ತಿಂಗಳ 19ರಂದೇ ರಾಯಚೂರಿಗೆ ತಲುಪಲಿದೆ. ನಂತರ ರಾಯಚೂರಿನಲ್ಲೇ 3 ದಿನಗಳವರೆಗೆ ಬೃಹತ್ ಪ್ರಮಾಣದ ಕಾರ್ಯಕರ್ತರ ಸಮಾವೇಶ ನಡೆಸಲಾಗುವುದು ಎಂದು ಹೇಳಿದರು. एक दो तीन बातें जो अहम है इसके बाद हम लोग यहाँ से जुदा होंगे. पहली बात तो ये है कि मैं आप सब लोगों का आभारी हूँ. आप सब लोगों को इस कारवान में SIO कर्नाटका की जानिब से जो पहला कारवान आज बीदर से निकला है, आप सब लोगों का जो है मैं SIO की जानिब से वेलकम करता हूँ, इस्तकबाल करता हूँ. ನಿಮ್ಮೆಲ್ಲರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಈ ಕಾರವಾನಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅಫಿಷಿಯಲ್ ಆಗಿ ಸ್ವಾಗತ ಅಲ್ಲ, ಮಾತ್ರ ಅಲ್ಲ, ಮೈ ಜೊ ಹೈ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಕರ್ನಾಟಕ ಘಟಕವು ಈಗಾಗಲೇ ಒಂದು ಕಾರವಾನ ಬೀದರಿಂದ ಶುರು ಮಾಡಿ ಒಂದು ಜಾಮಿಯಾ ಮಸೀದಿಯಿಂದ ಈಗ ಸಾಯಿ ಮೈದಾನಕ್ಕೆ ತಲುಪಿದೆ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಎಲ್ಲರೂ ಯುವಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಸೇರಿದರು. ಈ ಕಾರವಾನು SIO ಕರ್ನಾಟಕ ವತಿಯಿಂದ ಬೀದರಿಂದ ಪ್ರಾರಂಭ ಆಗಿದೆ. ಈ ಪ್ರಾರಂಭವಾಗಿ ಇಲ್ಲಿಂದ ಬೀದರಿಂದ ನೆಕ್ಸ್ಟ್ ಬಸವ ಕಲ್ಯಾಣಿಗೆ ಹೋಗ್ತದೆ. ಅದೇ ರೀತಿಯಲ್ಲಿ ಮುಂದೆ ಹೋಗಿ 7-8 ಜಿಲ್ಲೆ ದಾಟಿ ರಾಯಚೂರಿಗೆ ಕೊನೆಯದಾಗಿ ತಲುಪದೆ. ಅದೇ ರೀತಿಯಲ್ಲಿ ಮಂಗಳೂರಲ್ಲಿ ಮಂಗಳೂರಿಂದ ಕೂಡ ಒಂದು ಕಾರವಾನ್ ಇದೇ ರೀತಿಯಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಕೊನೆಯದಾಗಿ 16ನೇ ತಾರೀಕಿಗೆ ಈ ಎರಡೂ ಕಾರವಾನ್ ರಾಯಚೂರಿಗೆ ತಲುಪ್ತದೆ. ಅದೇ ರೀತಿಯಲ್ಲಿ 19, 20 ಮತ್ತು 21ಕ್ಕೆ SIO ಘಟಕ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದು 3 ದಿನದ ಸಮಾವೇಶ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ. ಎಲ್ಲರೂ ಯುವಕರು ಈ ಕಾರ್ಯಕ್ರಮಕ್ಕೆ ನಮ್ಮ 19, 20, 21 ರಾಯಚೂರಿನಲ್ಲಿ ಈ 3 ದಿನದ ಕಾರ್ಯಕ್ರಮ ಆಗ್ತದೆ. ಎಲ್ಲರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ವಿ. ಈ ಮುಖಾಂತರ ಈಗಾಗಲೇ ನಮ್ಮ ಈ ಬೀದರ್ದು ಕಾರವಾನ್ ಮುಗೀತದೆ. ಈಗ ಬೀದರ್ನಿಂದ ನಾವು ಬಸವ ಕಲ್ಯಾಣಿಗೆ ನಾವು ದಾರಿ ಮಾಡ್ತೇವೆ.